ಪ್ರತಿಯೊಂದು ವರ್ಗವನ್ನು ಈ ರಾಜ್ಯದಲ್ಲಿ ಗುರುತಿಸಿರ್ತಕ್ಕಂಥ ಯಾವನಾದರೂ ಒಬ್ಬ ವ್ಯಕ್ತಿ ಇದ್ದರೆ ನಿಮ್ಮ ಮುಂದೆ ಬದುಕಿದ್ದೇನೆ. ಮಿಸ್ಟೇಕ್ ಮಾಡ್ಕೊಳ್ಬಾರ್ದು, ಅಹಂಕಾರ ಇಲ್ಲ ನನಗೆ. ಸತ್ಯವನ್ನು ಹೇಳಲಿಕ್ಕೆ ಯಾರ ಮುಂದೆ ಬೇಕಾದರೂ ನಿಲ್ಬೋದು. ಕಾಂಗ್ರೆಸ್ನವ್ರಿಗೂ ಹೇಳ್ತೀನಿ, BJP ಅವ್ರಿಗೂ ಹೇಳ್ತೀನಿ, ಯಾವ ಆತಂಕ ಇಲ್ಲ. ಈ ರಾಷ್ಟ್ರದಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟವನು ಕಾಂಗ್ರೆಸ್ಸೋ BJPಯೋ ಇದ್ದರೆ ನನ್ನ ಮುಂದೆ ಬಂದು ನಿಲ್ಲಬೇಕು. ಮೊದಲನೇ ಬಾರಿಗೆ ಈ ಕಾರ್ಯಕ್ರಮ ನಾನು ಮಾಡಿದ್ದು ನಿಮ್ಮ ಮುಂದೆ ಇದ್ದೇನೆ. ಮೀಸಲಾತಿ ಬಗ್ಗೆ ಚರ್ಚೆ ಮಾಡೋರಿದ್ದಾರೆ, ಶಕ್ತಿ ಇದ್ದರೆ ಬಂದು ನಾನು ಅವರು ಎಲ್ಲಿ ವೇದಿಕೆ ರಚನೆ ಮಾಡ್ತಾರೋ ಎಲ್ಲ ಕಡೆ ಹೋಗಲಿ ಸಿದ್ಧ ಇದ್ದೀನಿ. ಆದ್ದರಿಂದ ನೋಡಿದ್ದೇನೆ ಅವರ ಟೀಕೆಗಳನ್ನ. ನಾನು ನಿಮ್ಮಲ್ಲಿ ಸಂಶಯ ಇರಬಹುದು, ಅದು ದೇವರ ಇಚ್ಛೆ. ಈ ಪಕ್ಷ ಉಳಿಸ್ಕೋಸ್ಕರವಾಗಿ 2023ರವರೆಗೆ ನಿಮ್ಮ ಜೊತೆ ಕೈ ಜೋಡಿಸಿ ಹೋರಾಟ ಮಾಡ್ತೇನೆ. ಹೆಣ್ಣು ಮಕ್ಕಳಿಗೆ ಮೀಸಲಾತಿ ಕೊಟ್ಟರೆ ಇಂದಿರಾ ಗಾಂಧಿ ಕೊಡಲಿಲ್ಲ. ಈ ರಾಜ್ಯದಲ್ಲಿ ಮೊದಲನೇ ಬಾರಿಗೆ ಮೀಸಲಾತಿ ತರತಕ್ಕಂಥ ವ್ಯವಸ್ಥೆ ಮಾಡಿದ್ದು ಕರ್ನಾಟಕ. ಹೀಗೆ ತುಂಬ ವಿಷಯ ಮಾತನಾಡ್ತೀನಿ, ಆದರೆ ಎದುರು ನಿಂತು ಮಾತನಾಡುವಂಥ ವ್ಯಕ್ತಿಗಳು ಒಂದು ಪ್ಲ್ಯಾಟ್ಫಾರಂ ರಚನೆ ಮಾಡಿ ನನ್ನ ಮುಂದೆ ನಿಂತ್ಕೊಳ್ಬೇಕು. ನಾನು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ಪ್ರತಿಯೊಂದು ವಿಷಯವನ್ನು ಭಗವಂತ ನನಗೆ ಜ್ಞಾಪಕಶಕ್ತಿ ಕೊಟ್ಟಿದ್ದಾನೆ. ಯಾವ ಸಂದರ್ಭದಲ್ಲೂ ನೀವು ಎದಿಗುಂದಬಾರದು. ನಾವು ಇಲ್ಲಿ ನೀವು ಅಪಪ್ರಚಾರ ನಿಲ್ಲಿಸಿ ಅಲ್ಲದೆ ಇದ್ರ ಬಹಿರಂಗವಾಗಿ ಚರ್ಚೆ ಮಾಡೋಣ.